ವಿದ್ವಾಂಸರು ರಂಗಭೂಮಿ ಮೈಸೂರಿನ ರಂಗಭೂಮಿಯಲ್ಲಿ ಕನ್ನಡದ ರಂಗಭೂಮಿಯಲ್ಲಿ ಬಹಳಷ್ಟು ಕೆಲಸ ಮಾಡಿದವರು ಲೆಕ್ಚರರು ನಮಗೆ ಒಂಥರ ಅವರನ್ನು ನೋಡಿದ್ರೆ ಮೇಷು ಅಂತಲೇ ಅನಿಸೋದು. ಅವರ ಹಲವು ವಿಡಿಯೋಗಳನ್ನು ರಂಗಭೂಮಿ ಮತ್ತು ಶಿಕ್ಷಣದ ವಿಡಿಯೋಗಳನ್ನು ನಾನು ಋತುಮಾನದ ಇದರಲ್ಲಿ ನೋಡಿದ್ದೀನಿ ಅವರ ಇಂಟರ್ವ್ಯೂಸ್ನೆಲ್ಲ. ಹಾಗಾಗಿ ನಮಗೆ ಈ ಥರದ ಪುಸ್ತಕಕ್ಕೆ ಒಂದು ಟೀಚಿಂಗ್ ಮೆಥಡ್ನ ಪುಸ್ತಕಕ್ಕೆ ನಾವು ಎಚ್ ಎಸ್ ಉಮೇಶ್ ಅವರನ್ನು ಕರಿಬೇಕು ಅಂತ ಆಸೆಪಟ್ಟಿದ್ವಿ. ಅವ್ರನ್ನ ಕೇಳ್ಕೊಂಡ ತಕ್ಷಣ ಅವರು ತುಂಬ ಹೃದಯದಿಂದ ಒಪ್ಪಿ ತಮ್ಮ ಸಮಾರಂಭಕ್ಕೆ ಬಂದಿದ್ದಾರೆ. ಈಗ ಎಚ್ ಎಸ್ ಉಮೇಶ್ ಅವರು ಮಾತಾಡಬೇಕು ಅಂತ ಕೇಳ್ಕೊತಾರೆ. ಮಾತಾಡೋರು ಸಚಿವರು ಇಲ್ಲ, ದೀರ್ಘವಾಗಿ ನಾನು ಏನು ಮಾತಾಡೋದಿಲ್ಲ. ಎರಡನೇದು, ನನಗೆ ವೈಯಕ್ತಿಕವಾಗಿ ಶ್ರೀಧರ್ ಹೆಗ್ಗೋಡು ಪರಿಚಯ ಇಲ್ಲ. ಅವರ ಪ್ರಾರಂಭಿಕ ದಿನಗಳಲ್ಲಿ ಕೆಲಸ ಮಾಡ್ತಿದ್ದೇನೆ ಕೇಳಿ ಬರ್ತೆ. ಇಲ್ಲಿಗೆ ಬಂದ ಮೇಲೆ ಕೂಡ ಅವರನ್ನು ನಾನು ನೇರವಾಗಿ ನೋಡಿದ್ದೇ ಇಲ್ಲ, ಅವರು ತಮ್ಮನ ಮೂಲಕ ಅವರನ್ನು ಕಂಡಿದ್ದೇನೆ ಅಷ್ಟೆ. ಆದರೆ ಅವರ ಸಾಹಸ ಇದೆಯಲ್ಲ ಶ್ರೀಧರ್ ಅವರು ಮಾಡಿದ್ದಾರೆ, ಅತ್ಯಂತ ಅದ್ಭುತವಾದ ಸಾಹಸ. ಸಾಮಾನ್ಯವಾಗಿ ಸಾಂಸ್ಕೃತಿಕ ಬೆಳವಣಿಗೆಯ ಸಂದರ್ಭದಲ್ಲಿ ಒಂದು ಮಾತಿದೆ, ಬೆಳವಣಿಗೆಗೆ ಮತ್ತು ಕಾಲಕ್ಕೆ ಸಂಬಂಧಿಸಿದ್ದಾರೆ. ಅವ್ರು ಯಾರು ಹೇಳಿದ್ದಾರೆ ನಮ್ಗೆ ನೆನಪಿಲ್ಲ. ಅವ್ರು ಏನು ಹೇಳ್ತಾರೆ ಅಂತಂದರೆ, ಆ ಮಾತು ಸಾಮಾನ್ಯವಾದ ಮಾತು, ಅದಕ್ಕೆ ವಿಶೇಷವಾದ ನಡೆಯನ್ನು ಕೊಡಬೇಕಾಗ್ತಿಲ್ಲ. ಆದರೆ ಈಗ ಅರ್ಥಪೂರ್ಣ ಅನ್ನಿಸ್ತಾ ಇದೆ. ಏನಂದರೆ 40 ಅಥವಾ 50 ವರ್ಷಕ್ಕೊಮ್ಮೆ ನಮ್ಮ ಸಾಂಸ್ಕೃತಿಕ ನಿಲುವುಗಳು ಇತ್ಯಾದಿಗಳೆಲ್ಲ ಬದಲಾಗ್ತವೆ ಅನ್ನೋ ಒಂದು ಮಾತು. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, 40 ವರ್ಷದ ಹಿಂದೆ ಸ್ಟ್ಯಾನ್ಸ್ಲೋವ್ಸ್ಕಿ ಕನ್ನಡಕ್ಕೆ ಬಂದ ಸುಬ್ರಹ್ಮಣ್ಯ ಮೂಲಕ. ಅದಾದಮೇಲೆ ಸ್ಟ್ಯಾನ್ಸ್ಲೋವ್ಸ್ಕಿ ಮತ್ತೆ ಇಲ್ಲಿ ಬರ್ತಿದ್ದಾನೆ 40 ವರ್ಷ. ಅದನ್ನು ಇದು ಏನೋ ಒಂದು ಬಹಳ ಅದ್ಭುತವಾದ ಘಟನೆಯಾಗಿ ನನಗೆ ಕಾಣ್ತಾ ಇದೆ. ಬಹಳ ಹಿಂದೆ ಇಂಗ್ಲೀಷಲ್ಲಿ ಓದ್ಕೊಂಡಿದ್ದದ್ದು, ಅರ್ಥ ಆಗದೇ ಇದ್ದರೂ ಓದೋ ಅಭ್ಯಾಸ ಇದೆ ಅಂದರೆ ಓದ್ಕೊಂಡಿದ್ದ ಪುಸ್ತಕ. ಮೊನ್ನೆ ಇದನ್ನು ತಂದುಕೊಟ್ಟಾಗ ದಿಗ್ವಿಜಯ್ ಪೂರ್ಣ ಓದುವ ಸಮಯ ಇರಲಿಲ್ಲ, ಮತ್ತು ಓದುವ ವೇಗವೂ ಕೂಡ ತುಂಬ ಕಡಿಮೆ ಆಗಿರೋದ್ರಿಂದ ನಾನು ಅದನ್ನು ಭಾಳ ಬೇಗ ಓದ್ಕೊಳ್ತೇನೆ ಅನ್ನೋದನ್ನು ಇರಲಿಲ್ಲ, ಹಾಗಾಗಿ ಓದಿಲ್ಲ. ಆದರೆ ಮೊದಲ 60-70 ಪುಟಗಳನ್ನು ಖಂಡಿತಕ್ಕೂ ಓದಿ, ಅದರಲ್ಲಿ ನನಗೆ ವಿಶೇಷವಾಗಿ ಕಾಡಿಸಿದ್ದು 2ನೇ ಅಧ್ಯಾಯ. ಈ 2ನೇ ಅಧ್ಯಾಯದ ಬಗೆಗೆ ಒಂದೆರಡು ಮಾತನ್ನು ನಾನು ಮಾತನ್ನು ಮುಗಿಸ್ತೇನೆ. ಯಾಕೆ 2ನೇ ಅಧ್ಯಾಯ ಕಾಡಿಸ್ತು ಅಂತಂದರೆ, ಒಂದು ವ್ಯಕ್ತಿತ್ವವನ್ನು ಕುರಿತದ್ದು. ಅದನ್ನು ಓದಕ್ಕೆ ಶುರು ಮಾಡಿದಾಗ ಆ ಅಧ್ಯಾಯವನ್ನು ಇದನ್ನೆಲ್ಲೋ ಓದಿದ್ದೀನಲ್ಲ, ಇದನ್ನೆಲ್ಲೋ ಓದಿದ್ದೀನಲ್ಲ ಅಂತ ಅನ್ನಿಸ್ತಾನೆ ಇತ್ತು. ಎಲ್ಲೋ ಓದಿದ್ದೀನಲ್ಲ ಅಂದಾಗ ನಾನು ಹಿಂದೆ ಇಂಗ್ಲೀಷ್ನಲ್ಲಿ ಓದಿದ್ದ ಕೃತಿಯನ್ನಲ್ಲ, ಸ್ಟ್ರಾಸ್ಲೋವ್ಸ್ಕಿ ಕೃತಿಯನ್ನಲ್ಲ ಜ್ಞಾಪಕದಲ್ಲಿದ್ದು, ಬೇರೆ ಒಬ್ಬ ಪ್ರಖ್ಯಾತ ಕೃತಿಕಾರ ನನ್ನ ನೆನಪಿಗೆ ಮತ್ತೆ ಮತ್ತೆ ಬರ್ತಾ ಇದ್ದ. ಯಾರು ಅಂತ ಹೇಳಿ ಮನಸ್ಸಲ್ಲಿ ಯೋಚಿಸ್ತಾ ಇದ್ದೆ. ಕೊನೆ ಕೊನೆಗೆ ಬಂದಾಗ ಆ ಅಧ್ಯಾಯದ ಕೊನೆ ಕೊನೆಯಲ್ಲಿ ಆ ಹೆಸರೇ ನೇರವಾಗಿ ಪ್ರಸ್ತಾಪಕ್ಕೆ ಬಂತು. ಅದು ಯಾರೊಂದೇ ದಾಸ್ತೋವ್ಸ್ಕಿ. ದಾಸ್ತೋವ್ಸ್ಕಿಯನ್ನ ಕ್ರೈಮ್ ಅಂಡ್ ಪನಿಷ್ಮೆಂಟ್ ಅನ್ನ, ಈಡಿಯಟ್ ಅನ್ನ, ಈ ಥರದ ಮಹಾನ್ ಕಾದಂಬರಿಗಳನ್ನು ಓದಿದ್ದವರಿಗೆ ಈ ಸ್ಟ್ಯಾನ್ಸ್ಲೋವ್ಸ್ಕಿ ಯಾವ ದಿಕ್ಕಿನಲ್ಲಿ ಚಲಿಸ್ತಿದ್ದಾನೆ, ಏನನ್ನು ಆಲೋಚನೆ ಮಾಡ್ತಿದ್ದಾನೆ ಅನ್ನೋದು ಹೆಚ್ಚು ಸ್ಪಷ್ಟ ಆಗ್ತದೆ ಅಂತ ನನಗೆ ಈಗ ಅನಿಸ್ಕೊಳ್ಳಿ. ಅನೇಕ ವೇಳೆ ನಾವು ಅನ್ನುವಾಗ ಕನ್ನಡ ರಂಗಭೂಮಿಯಲ್ಲಿರ ನಾವು ಬಹುತೇಕ ಸಂದರ್ಭಗಳಲ್ಲಿ ಸ್ಟ್ಯಾನ್ಸ್ಲೋವ್ಸ್ಕಿಯ ಅಭ್ಯಾಸಗಳನ್ನು ಮತ್ತು ಅದರ ಸುಧಾರಿತ ರೂಪದಲ್ಲಿನ ಮೆಥಡ್ ಅಂತೇನೋ ಕರಿತೀವಲ್ಲ, ಆ ಮೆಥಡ್ನ ಹಿನ್ನೆಲೆಯಲ್ಲಿ ನೋಡಿಕೊಂಡು ಪರಿಚಯಿಸ್ಕೊಂಡು ಬರ್ತಾ ಇರುವಂಥದ್ದು.
ಆಮೇಲೆ ಆ ವ್ಯಕ್ತಿತ್ವದ ಭಾಗದ ಚಾಪ್ಟರ್ನ ಎರಡನೇ ಚಾಪ್ಟರ್ ಅದು, ಅದನ್ನು ಓದ್ದಾಗ ಇಲ್ಲ ಈಗ ಇನ್ನೂ ಇಲ್ಲೋ ಇದ್ದಾನೆ, ಇದನ್ನ ಎಟ್ಟಿಸ್ಕೊಳ್ಳೋದು ನಮ್ಮ ಕೈಲಿ ಸಾಧ್ಯ ಆಗ್ತಿರಲೇನು ಅನ್ನೋ ಹೆದರಿಕೆ ಶುರುವಾಗ್ತದೆ. ಯಾಕೆ ಅಂತಂದ್ರೆ ಅವನ ಕಾಲಘಟ್ಟದಲ್ಲಿಯೇ, ಸ್ಟ್ಯಾನ್ಸ್ಟೋವ್ಸ್ಕಿಯ ಕಾಲಘಟ್ಟದಲ್ಲಿಯೇ, ಒಂದು 10 ವರ್ಷದ ವ್ಯತ್ಯಾಸ ಅಷ್ಟೇ, ನನಗೆ ಸದ್ಯಕ್ಕೆ ಯಾರು ಹಿರಿಯ ಅಂತ ನೆನಪಿಗೆ ಬರ್ತಾ ಇಲ್ಲ, ಬಟ್ ಒಂದು 10 ಅಷ್ಟು ವ್ಯತ್ಯಾಸ. ಇನ್ನೊಬ್ಬ ಮಹಾನ್ ಚಿಂತಕ ಪ್ರವೇಶಿಸ್ತಾನೆ ಚಿಂತನಾ ಜಗತ್ತಿಗೆ, ಸಿಗ್ಮಂಡ್ ಫ್ರಾಯ್ಡ್. ಫ್ರಾಯ್ಡ್ ಬಂದದ್ದು ಅದೇ ಕಾಲಘಟ್ಟದಲ್ಲಿ. ಫ್ರಾಯ್ಡ್ನ ಸ್ಟ್ಯಾನ್ಸ್ಟೋವ್ಸ್ಕಿ ಓದ್ಕೊಂಡಿರಲಿಲ್ಲ, ಅಥವಾ ಆ ಸೂಚನೆಗಳು ನನಗೆ ಕಡಿಮೆ ಓದಿದಾನೆ ಅಂತ ಹೇಳಿ ಬರೋದಿಲ್ಲ. ಫ್ರಾಯ್ಡ್ನ ಹಿನ್ನೆಲೆಯಲ್ಲಿ ಸ್ಟ್ಯಾನ್ಸ್ಟೋವ್ಸ್ಕಿಯನ್ನು ವಿಶ್ಲೇಷಿಸುವ ಪ್ರಯತ್ನಗಳು ಮುಂದೆ ನಾಟಕ ಪ್ರಪಂಚದಲ್ಲಿ ನಡೆಯುತ್ತೆ, ತುಂಬ ದೀರ್ಘವೂ ನಡೆಯುತ್ತೆ. ಇವತ್ತಿಗೂ ಅದರ ಬಗ್ಗೆ ಅನೇಕ ಚರ್ಚೆಗಳಿವೆ. ಸೈಕೋ ಅನಾಲಿಸಿಸ್ನ ಎಲ್ಲಿ ಕಾಣಬಹುದು ಸ್ಟ್ಯಾನ್ಸ್ಟೋವ್ಸ್ಕಿಯ ಆಲೋಚನೆಗಳಲ್ಲಿ ಎನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ನನಗೆ ಆ ವ್ಯಕ್ತಿತ್ವವನ್ನು ಕುರಿತ ಅಧ್ಯಾಯ ತುಂಬ ಗಮನ ಸೆಳೆಯಿತು. ಯಾಕೆಂದರೆ ಫ್ರಾಯ್ಡ್ ಮೂಲಭೂತವಾಗಿ ವ್ಯಕ್ತಿತ್ವವನ್ನು ಕುರಿತು ಮಾತಾಡಲ್ಲ, ಪರ್ಸನಾಲಿಟಿಯ ದೋಷಗಳ ಬೇಕಾಗ್ತವೆ ಅಥವಾ ಅನಾರೋಗ್ಯ ಮನಸ್ಸಿಗೆ ವ್ಯಕ್ತಿತ್ವಕ್ಕೆ ಹೇಗೆ ಬರ್ತದೆ ಇತ್ಯಾದಿಗಳನ್ನ ಕುರಿತು ಮಾತಾಡಲ್ಲ. ಅದರ ಬಗೆಗೆ ಅದನ್ನು ನಿರೋಧಿಸುವ ಅಥವಾ ಅದನ್ನು ಹದ್ದುಬಸ್ತಲ್ಲಿಡುವ ಪ್ರಯತ್ನಗಳನ್ನು ಹೇಗೆ ಮಾಡಬೇಕು ಅಂತ ಬರಂತು ನನ್ನ ಓದಿನ ಮಟ್ಟಿಗೆ. ಫ್ರಾಯ್ಡ್ ರಂಗಭೂಮಿಯ ಕುರಿತು ಬರೀಲಿಲ್ಲ, ಬರೆದದ್ದು ಒಂದು ಎರಡೇ ಬರೆಯನ್ನು, ಎರಡೋ ಮೂರೋ ಬರೆಯ ಲೇಖನಗಳ, ಅದು ನೇರವಾಗಿ ರಂಗಭೂಮಿಯನ್ನಲ್ಲ ಸಾಹಿತ್ಯದ ಕುರಿತದ್ದು, ರಂಗ ಸಾಹಿತ್ಯ ಅದಕ್ಕೆ ನಾಟಕವನ್ನು ಕುರಿತದ್ದು. ಅವನ ಈಡಿಪಸ್ ಕಾಂಪ್ಲೆಕ್ಸ್ ತುಂಬ ದೊಡ್ಡ ಕೊಡುಗೆ, ಈಡಿಪಸ್ನ ವಿಶ್ಲೇಷಣೆಯನ್ನೇ ಮಾಡ್ತಾನೆ, ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾನೆ ಆ ನಾಟಕ, ಅದರ ಒಳಗೆ ಇರುವ ಪಾತ್ರ ವಿವೇಚನೆ ಇತ್ಯಾದಿಗಳನ್ನೆಲ್ಲ ಮಾಡ್ತಾನೆ. ಆತ ಒಂದೆರಡು ಲೇಖನಗಳನ್ನು ಬರೀತಾನೆ, ಆದರೆ ನೇರವಾಗಿ ರಂಗಭೂಮಿಯನ್ನು ಕುರಿತು ಬಂದಿರಲಿಲ್ಲ. ಯಾಕೆ ಈ ಮಾತನ್ನು ಪ್ರಸ್ತಾಪಿಸ್ತಿದ್ದೇನೆ ಅಂತಂದರೆ, ಈ ಎರಡನೇ ಅಧ್ಯಾಯ ವ್ಯಕ್ತಿತ್ವವನ್ನು ಕುರಿತದ್ದು. ನಟನಾಗಿ ವ್ಯಕ್ತಿತ್ವವನ್ನು ಅರ್ಥೈಸಿಕೊಳ್ಬೇಕಾದದ್ದು ಹೇಗೆ, ಆ ಅರ್ಥೈಸಿಕೊಳ್ಳುವ ಮೂಲಗಳು ಯಾವುವು, ನಾವು ಯಾವ ವ್ಯಕ್ತಿತ್ವವನ್ನು ಅಂದರೆ ಪಾತ್ರವನ್ನು ಅದನ್ನು ನಮ್ಮದಾಗಿಸಿಕೊಳ್ಳೋದು ಹೇಗೆ, ನಮ್ಮದಾಗಿಸಿಕೊಂಡು ನಮ್ಮ ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳೋದು ಹೇಗೆ ಅಂತ ಬರೀತಾ ಹೋಗ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಗಮನಿಸಿದ್ರೆ ಆ ಅಧ್ಯಾಯದಲ್ಲಿ ಇನ್ನೊಂದು ಅಂಶ ಕಾಣಿಸ್ಕೊಳ್ತದೆ, ಅದು ಏನು ಅಂತಂದರೆ ಸ್ಟ್ಯಾನ್ಸ್ಟೋವ್ಸ್ಕಿಯ ಅಂದರೆ ಈ ಬರಹಗಾರನ ಗುರು ಯಾರು, ಏಕರೇನಿದೆ ಕೃತಿ ಪಾತ್ರ ಪ್ರವೇಶವನ್ನು ಬರೆದವನು ಲೇಖಕ, ಲೇಖಕ ಅವನೇ ಸ್ಟ್ಯಾನ್ಸ್ಟೋವ್ಸ್ಕಿಯ ನಿಜ ಬರವಣಿಗೆಯಲ್ಲಿ ಅವನು ಅನುಸರಿಸಿರುವ ಶೈಲಿಗೆ ಸಂಬಂಧಿಸಿದ ಮಾತಾಡ್ತಿದ್ದೇನೆ. ಅವನ ಗುರು ನಿನಗೆ ಬೇಕಾದ ಪಾತ್ರಗಳನ್ನು ಹಾಕ್ಕೊಂಡು ಬಂದು ಸ್ಟೇಜ್ ಮೇಲೆ ಅಂತ ನಾವು ಹೇಳಿಬಿಡ್ತಾನೆ, ಇವರೆಲ್ಲ ಬರೆದಾಗ್ತಿರ್ತಾರೆ. ಆದರೆ ಈ ಸ್ಟ್ಯಾನ್ಸ್ಟೋವ್ಸ್ಕಿ ಅವರ ನಾಯಕ ಬರೆದಂಥವನು ಈ ಬರಹಕಾರ ಹುಡ್ಕೊಳ್ಳುವಾಗ ಏನು ಗೊತ್ತಾಗದೇ ಇಲ್ಲ ಏನು ಮಾಡಬೇಕು ಅಂತೇಳಿ ಕೊನೆಗೆ ಯಾವುದೋ ಒಂದು ಪಾತ್ರವನ್ನು ಹಾಕ್ತಾನೆ, ಅದು ಅದ್ಭುತವಾಗಿರ್ತದೆ. ಆ ಪಾತ್ರದಲ್ಲಿ ಆತ ತನ್ನನ್ನು ತಾನು ಕಂಡುಕೊಳ್ಳುವುದಲ್ಲದೆ ತಾನು ವಹಿಸಬೇಕಾಗಿರುವ ಪಾತ್ರವನ್ನು ಕಾಣ್ತಾನೆ. ಇದು ಬಹಳ ಮುಖ್ಯ, ಯಾಕೆ ನಮ್ಮಲ್ಲಿ ಇತ್ತೀಚೆಗೆ ಏನಾಗಿದೆ ಡೆವಲಪ್ಮೆಂಟು ಅಂತಂದರೆ ಸ್ಟ್ಯಾನ್ಸ್ಟೋವ್ಸ್ಕಿಯನ್ನು ಕುರಿತು ಮಾತಾಡೋದು ಕಡಿಮೆನೇ ಇದೆ ನಿಜ, ಆದರೂ ಈ ಎಲ್ಲ ಮಾಡ್ತಿರ್ತೀವಲ್ಲ ವರ್ಕ್ಶಾಪ್ಗಳು ಆ್ಯಕ್ಟಿವ್ ವರ್ಕ್ಶಾಪ್ ಇತ್ಯಾದಿಗಳೆಲ್ಲ ಎಕ್ಸೈಸ್ ಮಾಡಿಸ್ತಿರ್ತೀವಿ, ದೈಹಿಕ ಎಕ್ಸೈಸ್ಗಳು ಅದರ ಆಚೆ ಹೋಗೋದೇ ಇಲ್ಲ. ದೈಹಿಕ ನಿಜ ಮಾಡಬೇಕು ನಿಜ ಖಂಡಿತ ಹೌದು, ಆದರೆ ಆ ದೇಹದ ನಿಯಂತ್ರಣ ಸಾಧಿಸಿಕೊಳ್ಳುತ್ತಿರುವುದು ಯಾತಕ್ಕೋಸ್ಕರ, ಯಾತಕ್ಕೆ ಅಂದರೆ ಮನಸ್ಸನ್ನು ನಿಯಂತ್ರಿಸ್ಕೊಳತ್ತೆ ಅಂತ. ವಾಸ್ತವಿಕವಾಗಿ ಸ್ಟ್ಯಾನ್ಸ್ಟೋವ್ಸ್ಕಿ ದೇಹಕ್ಕೆ ಸಂಬಂಧಿಸಿದ ಅನೇಕ ಪ್ರಮೇಯಗಳನ್ನು ಅಭ್ಯಾಸಗಳನ್ನು ಇತ್ಯಾದಿಗಳನ್ನು ಪ್ರಸ್ತಾಪಿಸ್ತಾ ಇದ್ದರು, ಅವನ ಉದ್ದೇಶ ಅದಾಗಿರಲಿಲ್ಲ.
ಅದರ ಮೂಲಕ ನನ್ನ ಮನಸ್ಸನ್ನು ಹೇಗೆ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಮಾತಾಡ್ತಾ ಇರೋದು. ಯಾಕೆ ಈ ಮಾತು ನನಗೆ ಮುಖ್ಯ ಅಂಶಕ್ಷುಭಾಗಬೇಕು ಅಂತಂದ್ರೆ, ಇತ್ತೀಚೆಗೆ ಓದ್ತಾ ಇದ್ದೀವಿ, ಈಗ ಮನೆಯಲ್ಲೇ ಮನೆ ಓದ್ತಿದ್ದಾಗ ಫ್ರಾಡ್ ಮಾಡಿದ್ದು ಇದನ್ನೇ ಅಲ್ಲ, ಮನಸ್ಸಿನ ಹಿಂದೆ ಬಿದ್ದ. ಅಷ್ಟೇ ಅಲ್ಲ, ಇಡೀ ಮನೋವಿಜ್ಞಾನದ ಚರಿತ್ರೆ ತೆಗೆದು ನೋಡಿದ್ರೆ ಮನೋವಿಜ್ಞಾನ ಬೆಳೆದು ಬಂದ ಬಗೆಯಲ್ಲ. ಸೈಕಾಲಜಿಯನ್ನು ಮನೋವಿಜ್ಞಾನವನ್ನು ಹಿಂದೆ ಮೊದಲು ಎಲ್ಲೋ ಯಾವುದೋ ಕಾಲಘಟ್ಟದಲ್ಲಿ ಸೈನ್ಸ್ ಆಫ್ ಸೋಲ್ ಅಂತ ಕರಿತಿದ್ರು, ಅದು ತತ್ವಶಾಸ್ತ್ರದ ಒಳಕ್ಕೆ ಇದ್ದಾಗ ಇತ್ಯಾದಿ. ಆನಂತರ ಸೈನ್ಸ್ ಆಫ್ ಕಾನ್ಷಿಯಸ್ನೆಸ್ ಅಂದರು, ಆ ನಂತರ ಸೈನ್ಸ್ ಆಫ್ ಮೈಂಡ್ ಅಂತ ಕರೆದಿದ್ದಲ್ಲ, ಅದಕ್ಕೆ ಅದು ಮನೋವಿಜ್ಞಾನ ಅಂತ ಕನ್ನಡ ಅನುವಾದ ಆಗಿದೆ. ಆನಂತರ ಅದು ಸೈನ್ಸ್ ಆಫ್ ಬಿಹೇವಿಯರ್ ಆದದ್ದು, ವರ್ತನಾಶಾಸ್ತ್ರವಾದದ್ದು. ಫ್ರಾಯ್ಡ್ ವರ್ತನಾಶಾಸ್ತ್ರೀಯ ಅಲ್ಲ, ಸೈನ್ಸ್ ವ್ಯವಸ್ಥೆ ಅಲ್ಲ. ನನಗೊಂದು ಕುತೂಹಲ ಹುಟ್ಕೊಳ್ತು ಅದನ್ನು ಎರಡನೇ ಅಧ್ಯಾಯ ಓದ್ತಿರುವಾಗ. ಹೌದು, ಯುರೋಪಿನಲ್ಲಿ ಆಗ್ತಿದ್ದಂಥ ಬೌದ್ಧಿಕ ಅಥವಾ ವೈಚಾರಿಕ ಬದಲಾವಣೆಗಳಲ್ಲಿ ಮನಸ್ಸಿಗೆ ಸಂಬಂಧಿಸಿದ ಹಾಗೆ, ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ಹಾಗೆ ಇಷ್ಟೊಂದು ಅದ್ಭುತವಾದ ಯಾವುದಾದ್ರು ಆಗ್ತಿತ್ತು. ಫ್ರಾಯ್ಡ್ ಆದ, ಫ್ರಾಯ್ಡ್ ನಂತರ ಅವನ ಶಿಷ್ಯವರ್ಗ ಬಂತು, ಯೂಂಗ್, ಹ್ಯಾಗ್ಲರ್ ಯಾರ್ಯಾರೋ ಬರ್ತಾರೆ, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಗ್ತಿತ್ತು. ಫ್ರಾಯ್ಡ್ನ ಅದೇ ಕಾಲಘಟ್ಟದಲ್ಲಿ ರಂಗ ಪ್ರಪಂಚವನ್ನು ಅತ್ಯಂತ ಆಳದಲ್ಲಿ ಪರಿಶೀಲಿಸುವ, ನಟನನಿಯನ್ನು ಕುರಿತಂಥ ಇಷ್ಟೊಂದು ಗಂಭೀರವಾದ ಅಧ್ಯಯನವನ್ನು ಮಾಡಿದ ಸ್ಟಾನ್ಸ್ಲಾವ್ಸ್ಕಿ ನಮಗೆ ಯಾಕೆ, ನಮಗೆ ಅನ್ನುವಾಗ ಜನರಲ್ ರೀಡರ್ನ ಅರ್ಥದಲ್ಲಿ ಮಾತಾಡ್ತಿದ್ದೇನೆ, ರಂಗಭೂಮಿಯವರು ಅಂತ ಅಲ್ಲ, ಜನರಲ್ ರೀಡರ್ನ ಅರ್ಥದಲ್ಲಿ ಸ್ಟಾನ್ಸ್ಲಾವ್ಸ್ಕಿ ಯಾಕೆ ಫ್ರಾಯ್ಡ್ನಷ್ಟು ಪರಿಚಿತನಾಗಲಿಲ್ಲ, ಯಾಕಂದರೆ ವಾಸ್ತವಿಕವಾಗಿ ಅಷ್ಟೇ ಗಂಭೀರವಾದ ಪ್ರಶ್ನೆಗಳನ್ನು ರಂಗಭೂಮಿಯ ಹಿನ್ನೆಲೆಯಲ್ಲಿ ಎತ್ತುತ್ತಾನೆ. ಬರೀ ನಟನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಟನೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಲ್ಲ, ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಬೇಕಾದಂಥ ಅನೇಕ ಮೂಲಭೂತ ಪ್ರಮೇಯಗಳನ್ನು ಹೊಂದಿರ್ತಾನೆ. ನನಗೆ ನೆನಪಿರುವ ಮಟ್ಟಿಗೆ ಇವನ ಮನೋವೈಜ್ಞಾನಿಕ ಓದು ಯಾವುದು ಅಂತಂದರೆ ರಿಲ್ಕೆ ಅಂತ ಯಾವ ಬರ್ತಾನೆ, ಮನೋವಿಜ್ಞಾನಿ ಪ್ರಖ್ಯಾತ ಅಲ್ಲ. ಅವನ ಪ್ರಭಾವವನ್ನು ಸ್ಟಾನ್ಸ್ಲಾವ್ಸ್ಕಿಯಲ್ಲಿ ಗುರುತಿಸುವ ಪ್ರಯತ್ನಗಳನ್ನು ಕೂಡ ಸ್ಟಾನ್ಸ್ಲಾವ್ಸ್ಕಿ ಅಧ್ಯಯನಕಾರರು ಮಾಡ್ತಾರೆ. ಆತ ಎಮೋಷನಲ್ ಬಿಹೇವಿಯರ್ ಬಗ್ಗೆ ಮಾತಾಡಿರ್ತಾನೆ ಮೊದಲು, ಎಮೋಷನಲ್ ಏಜ್ ಬಗ್ಗೆ ಮಾತಾಡಿರ್ತಾನೆ ಅವನು. ಅವನು ಪ್ರಖ್ಯಾತವಾದ ಮನೋವಿಜ್ಞಾನಿ ಏನಲ್ಲ, ಆದರೆ ಅದು ಎಲ್ಲಿಂದ ಬಂತು? ಸ್ಟಾನ್ಸ್ಲಾವ್ಸ್ಕಿಯಲ್ಲಿ ಇದೆಯಲ್ಲ ಎಮೋಷನಲ್ ಆಕ್ಟಿವ್, ಎಮೋಷನಲ್ ಬಿಹೇವಿಯರ್ ಇತ್ಯಾದಿಗಳೆಲ್ಲ ಎಲ್ಲಿಂದ ಬಂತು? ಅಂದರೆ ಅದನ್ನು ಓದ್ತಿದ್ದಾಗ ಈ ಥರ ಹಲವು ಮೂಲಭೂತವಾದ ಅನೇಕ ಪ್ರಶ್ನೆಗಳು ನನ್ನಲ್ಲಿ ನನ್ನನ್ನು ಕಾಡಿಸಕ್ಕೆ ಮಾಡ್ತೀನಿ. ನಿನ್ನೆ ಮೊನ್ನೆಯಿಂದ ಬಹುಶಃ ಮುಂದೆ ಓದ್ತಾ ಹೋದರೆ ಇನ್ನೆಷ್ಟು ಪ್ರಶ್ನೆಗಳು ಕಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಯಾವ್ಯಾವ ಕ್ಷೇತ್ರದಿಂದ ಪ್ರವೇಶವನ್ನು ಪಡೆದುಕೊಳ್ಳಬಲ್ಲ ಅನ್ನೋದು ಕೂಡ ನನಗೆ ಗೊತ್ತಾಗ್ತೀನಿ. ಹಾಗಾಗಿ ಈ ಕೃತಿಯನ್ನು ರಂಗಭೂಮಿಯವರು ನಿಧಾನವಾಗಿ ಓದಬೇಕಾದ ಅಗತ್ಯ ಇದೆ, ನಿಧಾನವಾಗಿ ಓದಬೇಕಾದಾಗತ್ತೆ. ನಿಧಾನವಾಗಿ ಅನ್ನುವಾಗ ಅದರ ಎಳೆಯಾಗಿ ಬಿಡಿಸಿಕೊಳ್ತಾ ಅದನ್ನು ಅರ್ಥೈಸಿಕೊಳ್ಳೋದಕ್ಕಾಗಿ ಅಂತ ಹೇಳ್ತಾ ಇದ್ದಾರೆ. ನಾವು ಗಮನಿಸಬಹುದು ಅವನು ಒಂದು ಕಡೆ ಮುದುಕ ಆಗೋದು ಹೇಗೆ ಅಂತ ಬರೀತಾನೆ, ಅದಕ್ಕೆ ಎಕ್ಸೈಸಸ್ ಹೇಳ್ತಾನೆ. ನಾವು ಮುದುಕರಾಗೋದ್ರು ಬಗ್ಬಿಡೋದು ಅಷ್ಟೇ ನಮ್ಮ ಕೆಲಸ, ನಡುಗಿಸ್ಬಿಡೋದು ಅಷ್ಟೇ ಕೆಲಸ ನಮಗೆ, ಯಾವುದೇ ಆಕ್ಟಿವಿಟಿ ತಗೊಳ್ಳಿಲ್ಲ. ನಡಗ್ ಮೈ ನಡಗಿಸೋದು, ಗಂಟಲು ಧ್ವನಿನ ನಡಗಿಸೋದು, ಒಂದಿಷ್ಟು ಬಾಗಿ ಬಿಟ್ಟರೆ ಅದು ಮುಗಿದೋಯ್ತು ಮುದುಕತನ ಅಂತ ಅವನು ಅದರಲ್ಲಿ ಹೇಳ್ತಾನೆ. ಅಯ್ಯೋ ಮುದುಕ ಆಗೋದು ಬಗ್ಗೋದಲ್ಲ ಅನ್ನೋದು ಅಂತಾನೆ ಸ್ಟಾನ್ಸ್ಲಾವ್ಸ್ಕಿ. ನನಗೆ ಚೆನ್ನಾಗಿ ನೆನಪಿದೆ, ಬಗ್ಗೋದಲ್ಲ ನಡಗಿಸೋದಲ್ಲ ಧ್ವನಿಯನ್ನ, ನೀನು ಮುದುಕನಾಗೋದು ಅಂತಾನೆ. ನಾನು ಮುದುಕನಾಗೋದು ಅಂದ್ರೆ ಏನು? ಆ ವೃದ್ಧಾಪ್ಯದ ಕೆಲವು ಇವುಗಳನ್ನು ಗ್ರಹಿಸ್ಕೊಳ್ಬೇಕಾಗ್ತದೆ ಅಂತ ಅವ್ನು ಬಹಳ ಅದ್ಭುತವಾದ ಎಕ್ಸಾಂಪಲ್ ಕೊಡ್ತಾನ. ಅವನು ಏನು ಅಂತಂದರೆ, ವಯಸ್ಸಾದ ಒಂದು ಮುದುಕಿಗೆ ನಡೀಲಿಕ್ಕೆ ಹೇಳಿದ್ರೆ ಹೇಗೆ ನಡೀತಾಳವಳು, ಆ
ಅಂತ ಒಂದು ಇದನ್ನ ವಿವರಿಸ್ತಾನೆ ಅವನು, ಬಹಳ ದ್ರುತವಾಗಿ ವಿವರಿಸ್ತಾನೆ. ಆ ಮುದುಕಿ ವಯಸ್ಸಾಗಿದೆ, 80 ಆಸುಪಾಸುಗಿದ್ದಾಳೆ, ಅವಳಿಗೆ ಎದ್ದೇಳಕ್ಕಾಗೋದಿಲ್ಲ, ಬಾಗಿ ನಿಧಾನವಾಗಿ ಎದ್ದೇಳ್ತಾಳೆ. ಅದು ವಿವರವಾಗಿ ಕೊಡ್ತಾನ, ಬಿಹೇವಿಯರಲ್ ಟರ್ಮ್ಸ್ನಲ್ಲಿ ಕೊಡ್ತಾನೆ ವಿವರಣೆಯನ್ನು. ಎದ್ದ ಮೇಲೆ ಸ್ವಲ್ಪ ನಿಧಾನವಾಗಿ ಹೆಜ್ಜೆ ಶುರು ಮಾಡ್ತಾಳೆ. ಆ ನಂತರ ಅವಳ ವೇಗ, ಹೆಜ್ಜೆಯ ವೇಗ, ಗತಿ ಹೆಚ್ಚತ್ತೆ ಅಂತ. ಎಷ್ಟು ಹೆಚ್ಚತ್ತಪ್ಪ ಅಂದರೆ ಅವಳು ಓಡುವ ಮಟ್ಟವನ್ನು ಮುಟ್ತಾಳೆ. ನಿಂತ್ಕೊಳ್ಳೋದು ಅಂತ ಹೇಳಿದ್ರೆ ಅವಳು ನಿಂತ್ಕೊಳ್ಳೋಕ್ಕಾಗಲ್ಲ, ಯಾಕೆಂದ್ರೆ ಓಡುವ ಸ್ಥಿತಿಯಲ್ಲಿ ಹೋಗಕ್ಕೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅವಳು ನಿಲ್ಬೇಕಾದ್ರೆ ಮತ್ತೆ ವಾಪಸ್ ತಿರುಗಬೇಕು ಅವಳು. ಹೇಗೆ ಆ ಓಡುವ ಸ್ಥಿತಿಯನ್ನು ತಲುಪೋದಿಲ್ಲ, ಹಾಗೆ ಆ ಓಡುವಿಕೆಯಿಂದ ಕ್ರಮೇಣ ಆ ಸ್ಥಿತಿಗೆ ಬರಬೇಕಾಗ್ತದೆ. ಎಂಥ ಅಬ್ಸರ್ವೇಷನ್ ಇದೆ, ಇದು ಸೈಕೋಫಿಸಿಕಲ್, ಮನಸ್ಸಿಗೆ ಸಂಬಂಧಿಸಿದ್ದು ಮತ್ತು ದೇಹಕ್ಕೆ ಸಂಬಂಧಿಸಿದ್ದು. ಈ ಥರದ ವಿವರಗಳು ತುಂಬ ಅಸ್ಟಾನಿಷಿಂಗ್ ಆಗಿ ಕಾಣಿಸುತ್ತೆ. ಎಂಥ ಅವಲೋಕನ ಇತ್ತು ಇವನಿಗೆ, ಅವನು ಗ್ರಹಿಸಿದ ಕ್ರಮ ಹೇಗೆ. ಸೊ ಈ ಥರ ಅನೇಕ ಸೂಕ್ಷ್ಮಗಳನ್ನು ನಾವು ಈ ಕೃತಿಯಲ್ಲಿ ಕಾಣ್ತಾ ಹೋಗ್ಬೋದು. ಪಾತ್ರ ಪ್ರದೇಶದಲ್ಲಿ ಇನ್ನೊಂದು ಮಾತನ್ನೇ ನಿಮ್ಮ ಮಾತನ್ನು ಮುಗಿಸ್ಕೊಳ್ತೇನೆ. ಸ್ಟಾನ್ಸ್ಟಾವಸ್ಕಿ ಮೂಲಭೂತವಾಗಿ ಒಬ್ಬ ನಟ, ನಿರ್ದೇಶಕ ಅಲ್ಲ. ನೀವು ಅವನ ಚರಿತ್ರೆಯನ್ನು ತೆಗೆದು ನೋಡಿದ್ರೆ ಗೊತ್ತಾಗ್ತದೆ, ಡಾನ್ ಚೆಂಪು ಇತ್ಯಾದಿಗಳ ಜೊತೆಗೆ ಅವನ ಮೊದಲ ಪ್ರಯತ್ನಗಳು ಕಾಣಿಸೋದು. ಆ ಎಲ್ಲ ಮೊದಲ ಪ್ರಯತ್ನಗಳಲ್ಲಿ ಇವನ ನಿರ್ದೇಶಕತ್ವದ ಹೊಣೆಗಾರಿಕೆ, ಜವಾಬ್ದಾರಿ, ಪಾತ್ರ ಇತ್ಯಾದಿಗಳೆಲ್ಲವೂ ಕಡಿಮೆ. ಇವನ ಜೊತೆಗಿದ್ದಂಥ ಡಾನ್ ಚೆಂಪು ಮತ್ತು ಅವರ ಇವು ಹೆಚ್ಚಿರ್ತವೆ. ನಟನಾಗಿ ತನ್ನನ್ನು ತಾನು ರೂಢಿಸ್ಕೊಳ್ತಾ ಹೋಗ್ತಾನೆ, ಗೆತ್ತಾ ಹೋಗ್ತಾನೆ. ಒಂದು ಘಟ್ಟ ತಲುಪಿದ ಮೇಲೆ ಅವನು ಸ್ವತಂತ್ರವಾಗಿ ನಿರ್ದೇಶಿಸೋದಕ್ಕೆ ಶುರು ಮಾಡ್ತಾನೆ. ಆ ನಂತರ ಅವನು ಯಶಸ್ಸು ಕಾಣ್ತಾನೆ. ಇತ್ಯಾದಿ ಬಾಕಿದು ಇತ್ಯಾದಿಗಳ ಬಹಳ ಶ್ರೇಷ್ಠ ನಾಟಕಗಳೆಲ್ಲ ಬರ್ತವೆ. ನಿರ್ದೇಶಕನಾಗಿ ತನ್ನ ಸ್ಥಾನವನ್ನು ಗುರುತಿಸ್ಕೊಂಡ ಮೇಲೆ ಅವನು ಎಷ್ಟು ಅಸಹಾಯಕನಾಗ್ತಾನೆ, ಆ ಶಬ್ದ ಸರಿಯ ತಪ್ಪನ್ನು ಗೊತ್ತಿಲ್ಲ, ಈಗ ಸದ್ಯಕ್ಕೆ ಪ್ರಯತ್ನ ಹೇಳ್ತೇನೆ, ಅಥವಾ ಸುಸ್ತಾಗ್ತಾನೆ ಅಂತಂದರೆ ನಿರ್ದೇಶಿಸೋದು ಕಡಿಮೆ ಮಾಡ್ತಾನೆ, ಬಿಡ್ತಾನೆ. ಆಗ ಬರವಣಿಗೆ ಶುರು ಮಾಡ್ತಾನೆ. ಈ ಚಲನೆಯನ್ನು ಗಮನಿಸಿ, ನಮ್ಮಲ್ಲಿ ನಾವು ತಟ್ಟನೆ ನಿರ್ದೇಶಕರು, ಒಂದೇ ಸಲಕ್ಕೆ ನಿರ್ದೇಶಕರು, ನಾವು ಯಾವ ನಟನೆಯ ಅನುಭವವೂ ಇರುವುದಿಲ್ಲ. ರಂಗಭೂಮಿಯಿಂದ ನಟರದು ನಟರು ಅಂತ ಹೇಳ್ತಾರೆ, ಹೇಳಕ್ಕೆ ಅಂತ ಹೇಳ್ತಾರೆ ನಟರದ್ದು ಅಂತ. ಆದರೆ ನನ್ನ ನಿರ್ದೇಶಕ ಆಗಿಬಿಡ್ತಾರೆ, ಮೊದಲನೇ ಸಲಕ್ಕೆ ನಿರ್ದೇಶಕ, ಎರಡನೇ ಸಲಕ್ಕೆ ನಿರ್ದೇಶಕ, ನನಗೆ ನಟನೆಯ ಯಾವ ಅನುಭವವೂ ಇರುವುದಿಲ್ಲ. ಪಾತ್ರದ ಒಳಕ್ಕೆ ಹೇಗೆ ಹೋಗಬೇಕು, ಪಾತ್ರದಿಂದ ಹೊರಕ್ಕೆ ಹೇಗೆ ಬರಬೇಕು, ಅಥವಾ ಇದನ್ನು ನಿರ್ವಹಿಸುವ ಕ್ರಮ ಏನು ಅನ್ನುವುದು ಗೊತ್ತಿರೋದಿಲ್ಲ. ಬೌದ್ಧಿಕವಾಗಿ ಅಷ್ಟೇ ನನ್ನ ಇದನ್ನು ಕಟ್ಕೊಳ್ತಾ ಹೋಗ್ತಿರ್ತೇನೆ. ಆ ಬೌದ್ಧಿಕತನದಲ್ಲಿ ನಾನೊಬ್ಬ ನಿರ್ದೇಶಕರಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂದರೆ, ಸ್ಟಾನ್ಸ್ಟಾವಸ್ಕಿ ಒಬ್ಬ ಪರಿಪೂರ್ಣ ರಂಗಕರ್ಮ, ಪೂರ್ಣವಾಗಿ ಅವನು ರಂಗಭೂಮಿಗೆ ಸಂಬಂಧ, ನಟನಾಗಿದ್ದವನು, ನಿರ್ದೇಶಕನಾಗಿದ್ದವನು, ರಂಗಭೂಮಿಯನ್ನು ಕುರಿತು ಸಿದ್ಧಾಂತಕಾರನು ಹೌದು. ಒಬ್ಬ ಪರಿಪೂರ್ಣ ರಂಗ ವ್ಯಕ್ತಿ ಅಂದರೆ ನಮಗೆ ಉದಾಹರಣೆ ಬೇಕು ಅಂದರೆ ಅದು ಸ್ಟಾನ್ಸ್ಟಾವಸ್ಕಿ. ಯಾಕೆ ಈ ಥರದವರು ಸಿಕ್ಕೋದು ಕಡಿಮೆ. ಸ್ಟಾನ್ಸ್ಟಾವಸ್ಕಿಯ ನಂತರ ಬಂದಂಥವನ್ನು ಗಮನಿಸಬಹುದು, ಅನೇಕ ಸಿದ್ಧಾಂತಕಾರರು ಬರ್ತಾರೆ. ಉದಾಹರಣೆಗೆ ಅವನ ನಂತರದವನೇ ಅವನೇ ಬೆಂಬಲಿಸುವ ಅವನ ಶಿಷ್ಯ ಮೇಯರ್ಗಳು ಪೂರ್ತಿ ಬೇರೆ ದಾರಿ ಹಿಡಿತಾನ. ಅವನು ಯಾಕೆ ಬೇರೆ ದಾರಿ ಹಿಡಿದ ಮೇಯರ್ಗಳು? ನಾವಂತೂ ಮೇಯರ್ಗಳ ಬಗ್ಗೆ ಓದಕ್ಕೆ ಹೋಗಿಲ್ಲ, ಪರಿಚಯ ಮಾಡ್ಕೊಳಕ್ಕೆ ಹೋಗಿಲ್ಲ, ಆ ರೀತಿ ನಾಟಕ ಮಾಡೋ ಪ್ರಯತ್ನವನ್ನು ಮಾಡಿಲ್ಲ. ಯಾಕೆ ನಮ್ಮಲ್ಲೂ ಆ ಗುಣ ಇದೆ, ಅದು ಗೆದ್ದವನ ಹಿಂದೆ ಹೋಗುದು. ಸ್ಟಾನ್ಸ್ಟಾವಸ್ಕಿ ಹೇಳ್ತಾನೆ, ಗೆದ್ದವನ ಹಿಂದೆ ಬೀಳಬೇಡಿ, ಕೀಪ್ ಬ್ರೇಕಿಂಗ್ ಟ್ರೆಡಿಷನ್ಸ್. ಸ್ಟಾನ್ಸ್ಟಾವಸ್ಕಿಯ ಟ್ರೆಡಿಷನನ್ನು ಬ್ರೇಕ್ ಮಾಡೋಣ, ಸ್ಟಾನ್ಸ್ಟಾವಸ್ಕಿಯ ಮಾತಿನಂತೆ. ಆಗ ನಾವು ಒಂದು ದೊಡ್ಡ ರಂಗಭೂಮಿಯನ್ನು, ಜೀವಂತ ರಂಗಭೂಮಿಯನ್ನು ಕಟ್ಟೋಕ್ಕೆ ಸಾಧ್ಯ ಆಗ್ತದೆ ಅಂತ ಭಾವಿಸ್ತಾ ಹೇಳ್ತಾ ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ತತ್ಕಾಲ ಬಹಳ ಚೆನ್ನಾಗಿತ್ತು ಮೇಷ್ಟ್ರ ಮಾತು. ಜೊತೆಗೀಗ
ನಟರಿಗೂ ನಿರ್ದೇಶಕರಿಗೂ ಒಂದು ಜಗಳ ಹಚ್ಚಿದ್ದಾರೆ. ಈ ನಿರ್ದೇಶಕರುಗಳು ನಮಗೆ ಬೈಯುವ ಸಾಧ್ಯತೆ ಇದೆ, ನಟರೆಲ್ಲ ಸೇರ್ಕೊಂಡು ಫಂಕ್ಷನ್ ಮಾಡಿ ನಮಗೆ ಬಯಸಿದೀರ ಅಂತ.